ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ಆರು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ಈ ದಿವಸ ಹೆಚ್ಚಿನ ವ್ಯಯ ಕಾಣ್ತಾ ಇದೆ. ವಿಪರೀತವಾದ ಖರ್ಚು ಭಾನುವಾರ ಯಾಕಾದರೂ ಬಂತಪ್ಪ ಅನ್ನೋಷ್ಟರ ಮಟ್ಟಿಗೆ ಅಷ್ಟು ವ್ಯಯವನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಹಾಗೂ ಚಂದ್ರರು ಮಕ್ಕಳ ವಿಚಾರದಲ್ಲಿ ಅಸಮಾಧಾನ, ಮಕ್ಕಳಿಂದ ಬೇಸರ, ಮನಸ್ಸಿಗೆ ವ್ಯಥೆ ಇದನ್ನು ಸೂಚಿಸ್ತಾ ಇದೆ. ಹಿರಿಯರಿಂದ ಸಹಾಯ ಇದೆ, ಆದರೆ ಮಕ್ಕಳಿಂದ ಕಿರಿಯರಿಂದ ಸ್ವಲ್ಪ ಅಸಮಾಧಾನ ಇದೆ. ಮತ್ತು ಉದರ ಸ್ಥಾನ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ಇರಲಿ. ದಾಂಪತ್ಯದಲ್ಲೂ ಏನು ಅಂಥ ಒಲವು ಅಂತಲ್ಲ, ಸ್ವಲ್ಪ ಮಟ್ಟಿಗೇನು ಸಂಪೂರ್ಣ ಕಳಪೆ ಅಂತಲ್ಲ, ಸ್ವಲ್ಪ ಕಿರಿಕಿರಿಗಳು ಆಗುವ ಸಾಧ್ಯತೆ ಇದೆ. ಸ್ವಲ್ಪ ವ್ಯಯಾಧಿಪತಿ ಇದ್ದಾಗ ಏನಾಗುತ್ತೆ, ಹೆಚ್ಚಿನ ಖರ್ಚೆ, ನೀವು ಮಾಡುವ ಖರ್ಚೆ ನಿಮಗೆ ಒಂದು ಆ ಬಾಂಧವ್ಯವನ್ನು ಹಾಳು ಮಾಡಿಬಿಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಗಮನ ಇಟ್ಕೊಳ್ಬೇಕು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದಲ್ಲಿರ್ತಕ್ಕಂಥ ಮಂದಿಯಿಂದ ಲಾಭವಿದೆ. ವಹಿವಾಟು, ವ್ಯವಹಾರ ವಹಿವಾಟು ತುಂಬ ಚೆನ್ನಾಗಿರ್ತದೆ. ಈ ಶುಕ್ರನೂ ಚೆನ್ನಾಗಿದ್ದಾನೆ, ಹೀಗಾಗಿ ವಸ್ತ್ರ ವ್ಯಾಪಾರ, ಹಾಲು ಹೈನುಗಾರಿಕೆ ಆಗಿರಬಹುದು, ಈ ಹರಳು ವ್ಯಾಪಾರ, ಈ ಗಿಫ್ಟ್ ಸೆಂಟರ್ಗಳಾಗಬಹುದು, ಬ್ಯೂಟಿಷಿಯನ್, ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾದ ವ್ಯಾಪಾರ ಆಗುತ್ತೆ, ಲಾಭ ಬರ್ತದೆ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ಬಂಧುಗಳಿಂದ ಸಹಕಾರ ಇದೆ, ಕೊಂಚ ಮನಸ್ತಾಪ ಕೂಡ ಇದೆ. ಹೀಗಾಗಿ ಹೆಚ್ಚು ನೋಡಿ, ಅಂಟಿಯೂ ಅಂಟದ ಆಗಿರಬೇಕು ಕೆಲವೊಂದು ಬಾಂಧವ್ಯಗಳು. ಆ ರೀತಿಯಲ್ಲಿ ನೀವು ಅದನ್ನು ಗಮನಿಸ್ಕೊಂಡು ಇರಬೇಕಾದ ಸಂದರ್ಭ ಈ ದಿವಸ ಇದೆ, ಗಮನ ಇಟ್ಕೊಳ್ಳಿ. ಈಶ್ವರನ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುಸು ರಾಶಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಕೆಲಸಕ್ಕೆ ಹೋಗ್ತಾ ಇದ್ರೆ ಅಕಸ್ಮಾತ್ ಒಂದು ವೇಳೆ ಅಲ್ಲಿ ನಿಮಗೆ ಪ್ರಯಾಸ ಇದೆ, ಹೆಚ್ಚಿನ ಶ್ರಮ, ಸ್ವಲ್ಪ ತೊಡಕುಗಳು, ವಿಘ್ನಗಳು, ಭಿನ್ನಾಭಿಪ್ರಾಯಗಳು ಬರಬಹುದು. ಆ ರೀತಿಯ ಒಂದು ಲಕ್ಷಣ ಇದೆ. ಇನ್ನು ಈ ದಿವಸ ತೃತೀಯದ ಶನಿಚಂದ್ರ ಸ್ವಲ್ಪ ಸೇವಕರು, ಸಹಾಯಕರು ಕೈ ಕೊಟ್ಬಿಡ್ತಾರೆ. ಹೊರೆ ನಿಮಗೆ, ಕೆಲಸದ ಹೊರೆ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಕೂಡ ಇದೆ. ಮತ್ತು ಮನಸ್ತಾಪಗಳು, ಮಿತ್ರರಲ್ಲಿ, ಸ್ನೇಹಿತರಲ್ಲಿ, ಬಹಳ ಮುಖ್ಯವಾಗಿ ಪ್ರೀತಿ, ವಿಶ್ವಾಸ, ಇಂಥ ವಿಷಯಗಳಲ್ಲಿ, ಆ ಒಂದು ಭಾವನೆಗಳಲ್ಲಿ ತೊಡಕನ್ನು, ಏನು ಬಿರುಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಹೆಚ್ಚಿನ ಬಲ ತಂದುಕೊಡುತ್ತೆ. ಅಥವಾ ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಇದೆ, ಹುಷಾರಾಗಿರಿ. ನೀರು ಪಾನೀಯ ಸೇವನೆಯಿಂದ ಸ್ವಲ್ಪ ತೊಂದರೆಗಳಾಗಬಹುದು, ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಬಲವಿದೆ. ನಿಮ್ಮ ಕೆಲಸಗಳಿಗೆ ಲಾಭ ಬರ್ತಕ್ಕಂಥದ್ದು, ಕೆಲಸಗಳನ್ನು ಗುರುತಿಸ್ತಕ್ಕಂಥದ್ದು, ಪ್ರಶಂಸೆ ಸಿಗ್ತಕ್ಕಂಥದ್ದು, ಹೊಸ ಪ್ರಯತ್ನಗಳಿಗೆ ಫಲ ಸಿಗ್ತಕ್ಕಂಥದ್ದು, ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲಿ ನೋಡಿ, ಸ್ತ್ರೀಯರ ನಡುವೆ ಮತ್ತು ಹಿರಿಯರು, ದೊಡ್ಡವರು, ಅತ್ತೆ ಸೊಸೆ ಆಗಬಹುದು, ಅತ್ತೆ ಮಾವಂದರಾಗಬಹುದು, ಸೊಸೆ ಮಾವಂದರು, ಇಂಥವರ ವಿಚಾರದಲ್ಲಿ, ಹಿರಿಯರು ಹಾಗೂ ಕಿರಿಯರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳು, ಏನೋ ಭಾವನೆಗಳು ಮ್ಯಾಚ್ ಆಗದೆ ಹೋಗ್ಬಿಡುತ್ತೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ, ಗಮನ ಇರಲಿ. ಈ ದಿವಸ ತಪ್ಪದೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳಿ, ಅದು ನಮ್ಮ ಮನಸ್ಸನ್ನು ಶುಭ್ರಗೊಳಿಸುತ್ತೆ, ತಿಳಿ ಮಾಡುತ್ತೆ, ಆಮೇಲೆ ನಾವು ನಮ್ಮ ದಿನಚರಿ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ವಲ್ಪ ಮಾನಸಿಕ ವ್ಯಥೆ ಇದೆ, ಮನೋವ್ಯಾಧಿ ಅಂತೀವಲ್ಲ, ಅದು ಸೂಚಿಸ್ತಾ ಇದೆ. ಇನ್ನು ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಮಾಂದ್ಯ ಉದಿಯಾಗಿದ್ದರೆ ಅದು ಸ್ವಲ್ಪ ಮಟ್ಟಿಗೆ ತೊಡಕಲ್ವ, ಅದು ನಷ್ಟ ಫಲವನ್ನು ಹೇಳುತ್ತೆ. ಅಂತೂ ಈ ದಿವಸ ನಿಮಗೆ ತುಂಬ ತೀವ್ರವಾದ ನಷ್ಟ, ತೀವ್ರವಾದ ವ್ಯಥೆ, ನೋವು, ದುಃಖ ಇವುಗಳನ್ನು ಸೂಚಿಸ್ತಾ ಇದೆ. ಧೈರ್ಯ ಬೇಕು. ಆಂಜನೇಯನ ಪ್ರಾರ್ಥನೆ ಮಾಡಿ, ಶನಿ ಮಂದಿರಕ್ಕೆ ಹೋಗಿ ಬನ್ನಿ, ಶನೈಶ್ಚರ ಪ್ರಾರ್ಥನೆ ಮಾಡಿ. ಶನೈಶ್ಚರನ ಸನ್ನಿಧಾನದಲ್ಲಿ ನೀವು ಅಕ್ಕಿ ಹಾಗೂ ಎಳ್ಳು ಇದರ ದಾನ ಕೊಟ್ಟು ಬಂದರೆ ನೋಡಿ, ಅಷ್ಟು ವ್ಯಥೆ ನಿಮ್ಮನ್ನು ತಟ್ಟೋದಿಲ್ಲ. ಚಂದ್ರ ಮನೋಕಾರಕ, ಮನಸ್ಸಿಗೆ ತಟ್ಟುಬಿಡುತ್ತೆ, ತಾಗಿಬಿಡುತ್ತೆ ಎಲ್ಲ ಆ ಭಾವನೆಗಳು. ಯಾವ ಭಾವಾಧಿಪತಿಯನ್ನೋ ಆ ಭಾವಾಧಿಪತಿ ಜನ್ಮಕ್ಕೆ ಬಂದಾವಾಗ ಸ್ವಲ್ಪ ಅದು ಟಚ್ಚಾಗುತ್ತೆ. ಹೀಗಾಗಿ ಸ್ವಲ್ಪ ಬೇಕು ಆಂಜನೇಯ, ಏನು ಶನೈಶ್ಚರ ಮಂದಿರಕ್ಕೆ ಹಾಗೂ ಆಂಜನೇಯನ ಪ್ರಾರ್ಥನೆ ಎರಡೂ ಮಾಡಿ, ಅದು ಎರಡರಿಂದಲೂ ಬಲವಿದೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಈ ದಿವಸ ಸ್ವಲ್ಪ ವ್ಯಥೆಯೂ ಇದೆ, ಹೆಚ್ಚಿನ ಪರಿಶ್ರಮ ಇದೆ, ನೀವು ತುಂಬ ಆಪ್ತರು ದೂರ ಆಗುವ ಸಾಧ್ಯತೆ ಇದೆ, ಮನಸ್ಸಿಗೆ ನೋವಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸಂಗಾತಿಯ ವಿಚಾರದಲ್ಲಿ ಅಸಮಾಧಾನ, ವ್ಯಾಪಾರಗಳಲ್ಲಿ ಮೋಸ, ಸ್ವಲ್ಪ ತೊಡಕಿನ ಫಲ ಇದೆ. ಸಹೋದರ ಸಹಕಾರ, ಸೇವಕರ ಸಹಾಯ, ಅವರಿಂದ ನಿಮಗೆ ಸ್ವಲ್ಪ ನಿರಾಳತೆ ಖಂಡಿತ ಇದೆ, ಆತಂಕ ಬೇಡ. ಈ ದಿವಸ ನೀವು ಶಿವಶಕ್ತಿಯರ ಆರಾಧನೆ, ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ, ಹೆಚ್ಚಿನ ಸಮಾಧಾನ ಸಿಗುತ್ತೆ.
ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಯ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ಜಾತಕದಲ್ಲಿ ಕಂಡುಬರುವ ಸಪ್ತಮಾಧಿಪತಿ ವ್ಯಯಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರು ಕಳುಹಿಸಿದಂತ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೆ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್